ಸ್ಟಾರ್ ಅನುಸುಪ್ರಿಯಾ. ಇದೀಗ ಹೆಡ್ಲೈನ್. ಕೆಸರು ಗದ್ದೆಯಂತಾದ ಸೊರಬಾದ ಮನ ಮನೆ ರಸ್ತೆ ಅಧಿಕಾರಿಗಳ ಜಾಣಮೌನ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಮಾವುಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮನ ಮನೆ ಗ್ರಾಮ ಸಾರ್ವಜನಿಕರು ಹೇಳುವುದೇನೆಂದರೆ, ನಮ್ಮ ಊರಿನ ರಸ್ತೆ ಕೆಸರು ಗದ್ದೆ ಅಂತ ವಾತಾವರಣವನ್ನು ಸೃಷ್ಟಿಸಿದೆ, ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿದೆ ಮತ್ತು ಶಾಲೆಗೆ ಹೋಗುವ ಮಕ್ಕಳಿಗೆ ತುಂಬಾ ತೊಂದರೆಯಾಗಿದೆ. ಈ ರೀತಿ ರಸ್ತೆಯ ಸಮಸ್ಯೆಯನ್ನು ಸೃಷ್ಟಿಸಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ತಲೆಕೆಡಿಸಿಕೊಂಡಿಲ್ಲ. ಊರ ಗ್ರಾಮಸ್ಥರು ಹೇಳುವುದೇನೆಂದರೆ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ರಸ್ತೆಯನ್ನು ಸರಿಪಡಿಸಬೇಕೆಂದು ಧ್ರುವ ಟಿವಿ ಮೂಲಕ ಮನವಿ ಮಾಡಿದ್ದಾರೆ. ರಸ್ತೆ ಕಾಮಗಾರಿ ಸರಿಯಿಲ್ಲ. ಒಂದು ಇಂಚು ಒಂದು ಅಡಿ ಅಷ್ಟು ಕಾಲು ಇಳಿತಿದೆ. 1 ಕಿಲೋಮೀಟರ್ ಇಂದ ನಾವು ಬರಬೇಕಾಗಿದೆ. ಶಾಲೆಗೆ ಭಾರಿ ಸಮಸ್ಯೆ ಆಗಿದೆ. ನಮಗೆ ಓಡಾಡಕ್ ಆಗ್ತಾ ಇಲ್ಲ. ಇದಕ್ಕೆ ಕೂಡಲೇ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಹಾಗೂ ನಮ್ಮ MLA ಸಾಹೇಬರು ಬರಬೇಕಾಗಿ ವಿನಂತಿ. ಮನೆಯಿಂದ ಬರಕ್ಕೆ 1 ಕಿಲೋಮೀಟರ್ ಇಂದ ನಾವು ಬರ್ಬೇಕು. ತುಂಬಾ ಬೂಟ್ ಶೂಸ್ ಎಲ್ಲ ಹಾಕೊಂಡು ನಮಗೆ ಬರಕ್ ಆಗಲ್ಲ. ಬೇಗ ನಮಗೆ ರೋಡ್ ರೆಡಿ ಆಗಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದು ವೀಕ್ಷಣೆ ಮಾಡಿ ನಮಗೆ ರೋಡ್ ಚೆನ್ನಾಗಿ ಮಾಡಿಸ್ಕೊಡ್ಬೇಕು. ನಮ್ಮೂರ ಸಮಸ್ಯೆ ಏನಂದ್ರೆ, ಸಣ್ಣ ಮಕ್ಕಳು ಸತ ಹಾಸ್ಪಿಟ್ಲಿಗೆ ಕರ್ಕೊ ಹೋಗ್ಬೇಕು ಅಂದ್ರೆ 1 ಕಿಲೋಮೀಟರ್ ಒಂದೊಂದು ಮನೆ ಇದಾವೆ. ಅಲ್ಲಿಂದ ಇವರೆಲ್ಲ ಹೊತ್ಕೊ ಬಂದು ಇದು ಮಾಡ್ಬೇಕಂತ ಪ್ರತಿ ಅಡಿಗೆ ಮಾಡಲ್ಲ. ಗ್ಯಾಸ್ ಅನಿಲ್ಲ ಸತ ನಾವು ಇಲ್ಲಿ ಮೇನ್ ರೋಡಿಗೆ 1 ಕಿಲೋಮೀಟರ್ ತಂದು ಹೊತ್ಕೊ ಹೋಗ್ಬೇಕು ಅಂದ್ರೆ 1 ಚೀಲ ಭತ್ತ ಅಕ್ಕಿ ಮಾಡ್ಸೋ ಸತ ನಾವು ಹೊತ್ಕೊ ಬರ್ಬೇಕು. ಇಲ್ಲಿಂದ ಹೊತ್ಕೋಗಿ ಇದು ಮಾಡ್ಬೇಕು. ಇದು MLA ಇಷ್ಟು ದಿನ ಆದ್ರೂ MLA ಇಲ್ಲಿ ಬಂದು ನೋಡಿಲ್ಲ ಅಂದ್ರೆ ಇಲ್ಲಿ ಏನಾಗ್ಬೇಕು ಊರ್ ಪರಿಸ್ಥಿತಿ. ಶಾಲೆ ಮಕ್ಕಳು ಇಲ್ಲಿ ಅನಾರೋಗ್ಯದಿಂದ ಯಾರು ಮುದುಕರು ಮುಳ್ಳರು ಇದ್ರೆ ಅವ್ರು 1 ಕಿಲೋಮೀಟರ್ ದೂರದಿಂದ ಹೊತ್ಕೊಂಡು ಮೇನ್ ರೋಡಿಗೆ ಹಾಕ್ಬೇಕು. ದನ ಕರ ಸಹಿತ ಹೋಗಕ್ ಬರಂಗಿಲ್ಲ. ದನ ಕರ ಓಡಾಡಿದ್ರೆ ತಿರು 4 ದಿನಕ್ಕೆ ಹಾಸ್ಪಿಟ್ಲ್ ಡಾಕ್ಟರ್ ಬರಕ್ ಹೇಳ್ಬೇಕು. ದನ ಕರ ಕಾಯಿಲೆಗಳು ಸ್ಟಾರ್ಟ್ ಅದಾವ, ಮುಂಚೆನೆ ಕಾಯಿಲೆಗಳು, ಸೊಳ್ಳೆ, ಮತ್ತೊಂದು ಪ್ರತಿಯೊಂದು ಸಮಸ್ಯೆ ಇದಾವ. ಇದು ಎಷ್ಟು ಸಹಿತ ಈಗ 3 ತಿಂಗಳಿಂದ ಫೇಸ್ಬುಕ್ ಬಿಟ್ರೆ MLA ಸಹಿತ ನೀನು ಬಂದಿಲ್ಲ ಅಂದ್ರೆ ಇದು ಅವ್ರ ಗಮನಕ್ಕೆ ಬಂದ್ರು ಈ ಕಡೆ ಹಣಿಕ್ ಮಾಡಿಲ್ಲ ಅಂದ್ರೆ ಯಾರನ್ನ ಕೇಳ್ಬೇಕು ನಾವು. ಟಿವಿ ಮಾಧ್ಯಮದಿಂದ ಇದು ಇಡೀ ರಾಜ್ಯದಂತ ಗೊತ್ತಾ ಈ ಊರು ಇಂತ ಪರಿಸ್ಥಿತಿ ಬಂದೈತಿ ಅನ್ನೋದು ಗೊತ್ತಾದ್ರೆ MLA ಏನ ಇದಾಗತ್ತಲ್ಲ. ನಮ್ ಕಡೆ ಒಂದು ಅವ್ರ ಕಣ್ಣು ಬಿಟ್ಟು ನೋಡೋದ್ ಬೇಡ ಇಲ್ಲಿ ಇಷ್ಟು ದಿನ. ಅದು ಫೇಸ್ಬುಕ್ ನಾಗ ಪ್ರತಿಯೊಂದ್ರಿಗೂ ಎಲ್ಲನ್ನು ಬಿಟ್ಟಿದೆಪ್ಪ. ಮನಮನೆ ಗ್ರಾಮ ಕೆಸರುಗದ್ದೆಯ ವಾತಾವರಣ ಸೃಷ್ಟಿಯಾಗಿದೆ. ಇಲ್ಲಿ ಶಾಲೆ ಮಕ್ಕಳಿಗೆ ಓಡಾಡಕ್ ತೊಂದರೆ ಆಗ್ತದೆ. ಹಾಗೇನೆ ಊರ ಗ್ರಾಮಸ್ಥರು ಏನ್ ಹೇಳ್ತಾ ಇದಾರೆ ಅಂದ್ರೆ ಇದ್ರ ಬಗ್ಗೆ ಅಭಿಪ್ರಾಯ. ನಾನಿಲ್ಲಿ ಏನಾಗಿತ್ತು ಅಂತಂದ್ರೆ, ಕೆಸರುಗದ್ದೆ ವಾತಾವರಣ ಅಂದ್ರೆ ವಾತಾವರಣ ಆಗಿದೆ. ಈಗ 3 ವರ್ಷದಿಂದ ಬರಗಾಲ ಆಗಿರೋದಕ್ಕೆ ಸ್ವಲ್ಪ 3 ವರ್ಷದಿಂದ ಚೆನ್ನಾಗಿತ್ತು ಬಿಟ್ರೆ ಈ ವರ್ಷ ಅತ್ಯಧಿಕವಾಗಿ ಮಳೆ ಜಾಸ್ತಿ ಆಗಿರೋದ್ರಿಂದ ಹೆಚ್ಚು ಇದಾಗಿದೆ. ಇಲ್ಲೆಲ್ಲ ಮೊದಲೆಲ್ಲ ಚೆನ್ನಾಗಿತ್ತು ರಸ್ತೆ, ಈಗ ಈ ರೋಡನ್ನ ಆಗಿದ್ರೆ ಈಗ ಹೆಚ್ಚು ಕಡಿಮೆ ಒಂದು 4 ಅಡಿ ಕೆಳಗೆ ಬಂದಿದೆ ಅಷ್ಟಿದೆ. ಮೊನ್ನೆ ಈಗ 1-2 ವರ್ಷದಿಂದ ಒಬ್ಬ ತಾಲೂಕು ಪಂಚಾಯತ್ ಸದಸ್ಯರು ಒಂದು ಗ್ರಾವೆಲ್ ಅಂತ ಹೇಳಿ 1 ಲಕ್ಷ ರೂಪಾಯಿ ಕೆಲಸ ಕೊಟ್ಟರು ಸರ್. ಇಲ್ಲಿ ಅದೇನಾಯ್ತು ಗೊಚ್ಚು ಅಂತ ಹೇಳಿ ಗೊಚ್ಚು ಆಗುತ್ತೆ ಗಟ್ಟಿ ಆಗುತ್ತೆ ಮತ್ತೆ ಅಂತ ಹೇಳಿ ಗೊಚ್ಚು ಬದಲು ಮಣ್ಣು ಹಾಕಿ ಈ ರೀತಿ ಕೆಸರು ಆಗಿದೆ ವಾತಾವರಣ. ಈ ಕೆಸರು ಆಗಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಬರೀ ಮನುಷ್ಯರಲ್ಲ ದನ ಕರುಗಳು ಸಹ ಓಡಾಡದಂತಹ ಪರಿಸ್ಥಿತಿ ಇಲ್ಲಾಗಿದೆ. ಆ ರೀತಿ ಇರೋದ್ರಿಂದ ಶಾಲಾ ಮಕ್ಕಳಿಂದ ಹಿಡಿದು ಮುದುಕರು ಮುಗುಳರು ಯಾರಾದ್ರೂ ಸಹ ಒಂದು ಇದು ಕರ್ಕೊಂಡು ಹೋಗ್ಬೇಕು ಅಂತಂದ್ರು, ಹಾಸ್ಪಿಟ್ಲ್ ಕರ್ಕೊಬೇಕಂತಂದ್ರು, ಒಂದು ಜನ ಒಬ್ರಿಗೊಬ್ರು ಅವ್ರು ಹೊತ್ಕೊಂಡು ಬರೋ ಅಂತ ಪರಿಸ್ಥಿತಿ ಆಗೈತೆ. ಇನ್ನು ಆ ಕಡೆ ಎಲ್ಲ ಯಲ್ಲಾಪುರ ಶಿರ್ಸಿ ತಾರ್ಕಡೆಗೆಲ್ಲ ಗುಟ್ಗಡ್ಲಿ ಯಾವ ರೀತಿ ಜನರನ್ನ ತಟ್ಟಿ ಕಟ್ಟಿಕೊಂಡು ಹೊತ್ಕೊಂಡು ಬರ್ತಾರಲ್ಲ, ಆ ರೀತಿಯಲ್ಲಿ ಇಲ್ಲಿ ನಾವು ಮೇಲೆ ಇನ್ನೂ ಮನೆ ಇನ್ನೂ 2 ಕಿಲೋಮೀಟರ್ ದೂರ ಇದೆ ಸರ್. 2 ಕಿಲೋಮೀಟರ್ ದೂರ ಅಂದ್ರೆ ಅವ್ರನ್ನ ಈ ಕಡೆ ತಗೊಂಡು ಬರೋಂತ ಪರಿಸ್ಥಿತಿ ಇದೆ ಸರ್. ಈ ರೀತಿ ಇದಾಗಿರೋ ಕಾರಣ ಈಗ ಯಾವ್ದೋ ಒಬ್ಬ ಈ ಹಿಂದಿನ ಶಾಸಕರ ಕಾರಣ ಅಥವಾ ಇವತ್ತಿನ ಶಾಸಕರ ಕಾರಣ ಅನ್ನೋ ವಾತಾವರಣ ಇಲ್ಲ ಸರ್. ನಮ್ಮ ಈ ಶಾಸಕರ ಹೆಣ್ಮಕ್ಳು ಸಿಲಿಂಡರ್ ಹೊತ್ಕೊ ಬಂದು ಇಲ್ಲಿ ಅವ್ರೆಲ್ಲ ಬಿದ್ರು ಕೇಳಾರಿಲ್ಲ, ಎದ್ರು ಕೇಳಾರಿಲ್ಲ. 1 ವರ್ಷನಾರ ನೋಡಿ ತಲೆ ಕೆಡಿಸಿದ್ ಯಾರು ಮಾಡ ಅಂತಾರ ಇಲ್ಲ. ಶಾಲೆ ಮಕ್ಕಳಿಗೂ ಬಹಳ ತೊಂದರೆ ಆಗತಿ, ಎಲ್ಲರಿಗೂ ಐತಿ, ಹೆಣ್ಮಕ್ಳಿಗೂ ತೊಂದರೆ ಆಗತಿ. ಅಂತ ಎಂತದ್ಕೊಂದು ದುರಸ್ತಿನ ಇದು. ಒಂದ್ ಸಾಯ್ತೇವಿ ಅಂದ್ರೆ ಗಡಗಡೆ ಮುಂದೆ ಹಣ ಒಯ್ಯನ ಅಂದ್ರೂ ಆಗದಲ್ಲ. ನೋಡಿ ಕೊಣ್ಣಗೂ ಕಾಣ್ತದೆ ಇದು. ಆದಷ್ಟು ಬೇಗ ರಸ್ತಿನ ವ್ಯವಸ್ಥೆ ಮಾಡ್ಕೊಡ್ರಿ ನಮಗೆ ದುರಸ್ತಿಗೆ. ಧ್ರುವ ಟಿವಿ ಮನವಿ ಮಾಡ್ತಾ ಇದ್ದಾವೆ, ಇದು ನಮಗೆ ಮುಂದುವರಿಸಿಕೊಡ್ಬೇಕು.